ಚೆಸ್ಕೆ ಕೀಳೊತ್ತಿಗೆ ಅಭಿಯಾನ ಮೋಡದ ಮಾಯೆ ಪ್ರಬಂಧ ಸಂಕಲನದ ಎರಡನೇ ಭಾಗದಲ್ಲಿನ ಪ್ರಬಂಧಗಳನ್ನು ಅವಲೋಕಿಸುತ್ತಿರುವವರು ಶ್ರೀಮತಿ ಗೌರಿ ಭಟ್. ವಿಡಿಯೋ ಸಂಸ್ಕರಣ ಗುರುಪ್ರಸಾದ್ ಹಾಲ್ಕುರ್ಕೆ ಗುಹಾ. ಚೆಸ್ಕೆ ಕೇಳೊತ್ತಿಗೆ ಅಭಿಯಾನ ಶ್ರೀಮತಿ ಗೌರಿ ಭಟ್ ಅವರು ಅವಲೋಕಿಸುತ್ತಿರುವ ಮೋಡದ ಮಾಯೆ ಭಾಗ ಎರಡರಲ್ಲಿನ ಪ್ರಬಂಧಗಳ ಶೀರ್ಷಿಕೆ ಈ ರೀತಿ ಇವೆ. ಮೊದಲನೆಯದು ಧೋತಿಯ ಅವಾಂತರ, ಎರಡನೇದು ಊಟ ತನ್ನಿಚ್ಛೆ ನೋಟ ಪರರಿಚ್ಛೆ, ಮೂರನೆಯದು ಗಂಡು ಹೆಣ್ಣಾದಾಗ. ಎಚ್ ಎಸ್ ಕೆ ಕೇಳೊತ್ತಿಗೆ ಅಭಿಯಾನದಡಿಯಲ್ಲಿ ಪ್ರಾಚಾರ್ಯ ಎಚ್ ಎಸ್ ಕೆ ಅವರ ಸಮಗ್ರ ಪ್ರಬಂಧಗಳ ಅಡಿಯಲ್ಲಿನ ಮೋಡದ ಮಾಯೆ ಪ್ರಬಂಧ ಸಂಕಲನದಿಂದ ನಾಲ್ಕು ಪ್ರಬಂಧಗಳನ್ನು ವಿಮರ್ಶಿಸುತ್ತಿರುವ ಶ್ರೀಮತಿ ಗೌರಿ ಭಟ್ ಅವರ ಪರಿಚಯ. ಉತ್ತರ ಕನ್ನಡದ ಕುಮಟಾ ತಾಲೂಕಿನ ಮೂರೂರು ಗ್ರಾಮದವರು. ಅದೇ ಊರಿನಲ್ಲೇ ಪ್ರಾಥಮಿಕ ಪ್ರೌಢ ಶಿಕ್ಷಣ ಮುಗಿಸಿ ಕುಮಟಾದಲ್ಲಿನ ಕಾಲೇಜಿನಿಂದ ಬಿಕಾಂ ಪದವಿ ಪಡೆದು ಭಾರತೀಯ ಸ್ಟೇಟ್ ಬ್ಯಾಂಕಿನಲ್ಲಿ ನೌಕರಿ. ಪ್ರಸ್ತುತ ಮಂಗಳೂರಿನ ಮುಖ್ಯ ಶಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವರು. ಕವನಗಳನ್ನು ಬರೆಯುವುದು, ಕಥೆ ಕಾದಂಬರಿಗಳನ್ನು ಓದುವುದು, ಕನ್ನಡ ಹಾಡುಗಳನ್ನು ಕೇಳುವುದು ಹಾಗೂ ಹಾಡುವುದು ಹವ್ಯಾಸ. ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ವೇದಿಕೆಯ ಸದಸ್ಯೆ. ವೇದಿಕೆಯ ಎಲ್ಲರ ಲೇಖನಗಳನ್ನು ಓದಿ ಆನಂದಿಸುವರು. ದಿನಾಂಕ 26 ಆಗಸ್ಟ್ 2020 ನಡೆದ ಎಚ್ ಎಸ್ ಕೆ ಅಕ್ಷರ ನಮನ ಕಾರ್ಯಕ್ರಮದಲ್ಲಿ ಮೊದಲ ಕವನ ಸಂಕಲನ ಬಳುವಳಿ ಬಿಡುಗಡೆಯಾಯಿತು. ನಮಸ್ಕಾರ, ನಾನು ಗೌರಿ ಭಟ್. ಎಚ್ ಎಸ್ ಕೆ ಕೇಳೊತ್ತಿಗೆಗೆ ಆರಿಸಿಕೊಂಡಿದ್ದು ಮೋಡದ ಮಾಯೆ ಎಂಬ ಪ್ರಬಂಧ ಸಂಕಲನ. ಇದೊಂದು ಪ್ರಾಚಾರ್ಯ ಎಚ್ ಎಸ್ ಕೃಷ್ಣಸ್ವಾಮಿ ಅಯ್ಯಂಗಾರರ ಸುಂದರ ಲಲಿತ ಪ್ರಬಂಧದ ಸಂಕಲನ. ಈ ಸಂಕಲನವು 2003 ಪ್ರಕಟವಾಗಿದ್ದು ಒಟ್ಟು 16 ಪ್ರಬಂಧಗಳನ್ನು ಒಳಗೊಂಡಿವೆ. ಸಮದರ್ಶಿ, ವಿಚಾರಪ್ರಿಯ ಮುಂತಾದ ಲೇಖನ ನಾಮಗಳಿಂದ ಪ್ರಸಿದ್ಧರಾಗಿರುವ ಪ್ರಾಚಾರ್ಯ ಎಚ್ ಎಸ್ ಕೆ ಅವರು ಜೀವನಾನುಭವಿಯಾಗಿ ಚಿಂತಕನಾಗಿ ತನ್ನನ್ನು ತಾನು ಬದುಕಿಗೆ ಒಡ್ಡಿಕೊಂಡ ಒಬ್ಬ ಪ್ರತಿಭಾಚೇತನ. ಮೋಡದ ಮಾಯೆ ಪ್ರಬಂಧ ಸಂಕಲನದ ಧೋತಿಯ ಅವಾಂತರ ಎಂಬ ಲಲಿತ ಪ್ರಬಂಧದಲ್ಲಿ ಎಚ್ ಎಸ್ ಕೆ ಅವರು ಧೋತಿಯನ್ನು ತೊರೆಯಬೇಕೆಂದು ಹೇಳಿದ ಬಂಗಾಳದ ವೃದ್ಧ ನೇತಾರರ ಹೆಸರನ್ನು ಪ್ರಸ್ತಾಪಿಸದೇ ಲೇವಡಿ ಮಾಡುತ್ತಾ ಧೋತಿಯ ವಿವಿಧ ಪ್ರಕಾರಗಳು, ಧೋತಿಯನ್ನು ಉಡುವ ವಿವಿಧ ರೀತಿಗಳನ್ನು ವಿವರಿಸಿದ್ದಾರೆ. ದಡ ಸೇರಿದ ಮೇಲೆ ಅಂಬಿಗನ ಹಂಗೇಕೆ ಎಂಬಂತೆ ಕನಿಷ್ಠ 7 ದಶಕಗಳ ಕಾಲ ಅವರಿಗೆ ನಿಷ್ಠೆಯಿಂದ ಸೇವೆ ಸಲ್ಲಿಸುತ್ತಿರುವ ಧೋತಿಗೆ ಅವರಿಂದ ಆದ ಅವಮರ್ಯಾದೆಗೆ ಶಾಂತಂ ಪಾಪಂ ಎಂಥ ಅಪಚಾರ ಎಂದು ಹೇಳುತ್ತಾ ವೃದ್ಧ ನೇತಾರರನ್ನು ಲೇವಡಿ ಮಾಡುತ್ತಾರೆ. ಭಾರತೀಯತ್ವವೇ ವ್ಯವಸ್ಥಿತವಾಗಿ ನಾಶವಾಗತೊಡಗಿರುವಾಗ ಹೋಗಲಿ, ಭಾರತೀಯರಿಗೆ ಧೋತಿಯಾದರೂ ಉಳಿದಿತ್ತೆ ಎಂದರೆ ಅದಕ್ಕೂ ಧೋತಿ ಬಾಬುವರಿಂದಲೇ ಸಂಚಕಾರ ಬಂದಿರುವುದನ್ನು ಬೇರೆ ಯಾವುದೇ ಲೇಖಕರಿಂದಲೂ ಬರೆಯಲು ಅಸಾಧ್ಯ. ಅದಕ್ಕೆ ಸಾಕಷ್ಟು ಎದೆಗಾರಿಕೆ ಬೇಕು. ಪಂಚೆಯನ್ನು ಉಟ್ಟವರ ಕಷ್ಟಗಳನ್ನು ಬರೆಯುತ್ತಾ ಬಸ್ಸು ರೈಲುಗಳಲ್ಲಿ ಸಂಚರಿಸುವಾಗ ಎಚ್ಚರವಿರಬೇಕು. ಧೋತಿಯ ತುದಿ ಯಾವುದಕ್ಕಾದರೂ ಸಿಲುಕಿ ಬೀಳುವ ಅಪಾಯ ಅಥವಾ ಅದೇ ಕಳಚಿ ಹೋಗುವುದು ಎಂದು ಕಿವಿಮಾತುಗಳನ್ನು ತಮಾಷೆಯಾಗಿ ಹೇಳುತ್ತಾರೆ. ಬಾಹ್ಯಾಕಾಶಕ್ಕೆ ಉಪಗ್ರಹವನ್ನು ಉಡಾಯಿಸುವಾಗ 10, 9, 8, 7 ಎಂದು ಎಣಿಕೆ ಮಾಡುತ್ತಿರುವಾಗ ಮಧ್ಯದಲ್ಲಿ ಧೋತಿ ಕೈಕೊಟ್ಟರೆ ಅದನ್ನು ಸರಿಪಡಿಸಿಕೊಳ್ಳುವಾಗ ಎಣಿಕೆ ತಪ್ಪಿ ಮುಹೂರ್ತ ಸಾಧಿಸಲಾರದೆ ರಾಕೆಟ್ಟು ದಿಕ್ಕೆಟ್ಟು ಬೇರೆ ಯಾವುದೇ ದಿಕ್ಕಿನಲ್ಲಿ ಸಾಗಿ ಯಾವುದಕ್ಕೂ ತಾಗಿ ಅನಾಹುತವಾದರೆ ಏನು ಗತಿ? ಉಪಗ್ರಹ ಉಡಾಯಿಸುವ ವಿಷಯದಲ್ಲೂ ಧೋತಿಯ ವಿಷಯ ತಂದು ತಮಾಷೆ ಉಡಾಯಿಸುತ್ತಾರೆ ಎಚ್ ಎಸ್ ಕೆ. ಧೋತಿಯೇ ಭಾರತದ ರಾಷ್ಟ್ರೀಯ ಸಮವಸ್ತ್ರ ಎಂದು ಹೇಳುತ್ತಾ ಬೇರೆ ಬೇರೆ ರಾಜ್ಯದವರ ಧೋತಿ ಉಡುವ ಬಗೆಯನ್ನು ವರ್ಣಿಸುವ ಕುಶಲಮತಿಗಳು ಎಚ್ ಎಸ್ ಕೆ. ಲುಂಗಿ ಉಟ್ಟು ದೆಹಲಿಯಲ್ಲಿ ಮೆರೆದ ಮಾಜಿ ಪ್ರಧಾನಿಯನ್ನು ಶ್ರೀ ದೇವೇಗೌಡರನ್ನು ಸ್ಮರಿಸಿಕೊಳ್ಳುತ್ತಾರೆ. ಕಚ್ಚೆ ಪಂಚೆ ಉಟ್ಟವರು ಸೈಕಲ್ ಏರಬೇಕಾದರೆ ಏನು ಮಾಡಬೇಕು ಎಂಬ ವಿವರವೂ ಈ ಲೇಖನದಲ್ಲಿ ಅನುಭವಿ ಸೈಕಲ್ ಸವಾರ ಹೇಳಿದಂತೆಯೇ ಇದೆ. ಗಾಂಧೀಜಿಯ ಲೋಕಪ್ರಸಿದ್ಧ ತುಂಡು ಪಂಚೆಯ ಬಗ್ಗೆ ಉಲ್ಲೇಖಿಸುತ್ತಾ ಆ ಉಡುಪಿನಲ್ಲೇ ಅವರು ಬ್ರಿಟಿಷ್ ಚಕ್ರವರ್ತಿಯನ್ನು ಭೇಟಿಯಾದದನ್ನು ನೆನಪಿಸುತ್ತಾರೆ. ಏನೇ ಇರಲಿ, ಗಂಡಸರು ಧೋತಿಯನ್ನು ತೊರೆಯುತ್ತಿರುವಷ್ಟು ಸಲೀಸಾಗಿ ಹೆಂಗಸರು ಸೀರೆಯನ್ನು ವಿಸರ್ಜಿಸಿ ಅನ್ಯ ಉಡುಪನ್ನು ಸ್ವೀಕರಿಸುತ್ತಿಲ್ಲ. ಪುರುಷರೇ ಧೋತಿಯನ್ನು ತ್ಯಜಿಸಿ ಪ್ಯಾಂಟ್ದಾರಿಗಳಾಗಿ ಎಂದು ಹೇಳುವ ನಮ್ಮ ನೇತಾರರು ಈ ಬಗೆಯ ಉಪದೇಶವನ್ನು ಸ್ತ್ರೀಯರಿಗೆ ನೀಡುವುದಿಲ್ಲ. ಏಕೆಂದರೆ ಸ್ತ್ರೀಯರು ಅಷ್ಟು ಸಲೀಸಾಗಿ ಅವರ ಮಾತು ಕೇಳುವುದಿಲ್ಲ ಎಂಬುದು ಎಚ್ ಎಸ್ ಕೆಯವರ ನಂಬಿಕೆ.
ಯಾರು ಏನೇ ಹೇಳಲಿ ಗಂಡುತನ ಹೆಂಡುತನಗಳು ದೋತಿ ಸೀರೆಗಳ ವಿಸರ್ಜನೆಯಿಂದ ಬೇರೆ ಉಡುಪು ಧರಿಸುವುದರಿಂದ ವ್ಯತ್ಯಾಸವಾಗುವುದಿಲ್ಲ ಪ್ಯಾಂಟು ತೊಟ್ಟು ಕಚೇರಿಯಲ್ಲಿ ಕುಡಿತಲೇ ನಿದ್ರಿಸುವ ಭೂಪರು ನಮ್ಮಲ್ಲಿ ಅನೇಕರಿದ್ದಾರೆ ದೋತಿ ಧರಿಸಿದ್ದರೆ ಅದು ನಿದ್ದೆಯ ಸಮಯದಲ್ಲಿ ಅಸ್ತವ್ಯಸ್ತವಾಗದಂತೆ ಮುನ್ನೆಚ್ಚರಿಕೆ ವಹಿಸುವುದು ಜಾಣತನ ಅನ್ನುತ್ತಾ ನಿದ್ದೆಗೆ ಪ್ಯಾಂಟು ಬಲು ಅನುಕೂಲ ಎಂದು ಅಭಿಪ್ರಾಯಪಡುತ್ತಾರೆ ಎಚ್ಎಸ್ಕೆ ದೋತಿಯ ಅವಾಂತರ ಒಂದು ರೀತಿಯ ವಿಡಂಬನೆಯಿಂದ ಕೂಡಿದ ಹಾಸ್ಯಲೇಖನ ಹೆಸರನ್ನೇ ಹೇಳದೆ ಒಬ್ಬ ವ್ಯಕ್ತಿಯ ಬಗ್ಗೆ ತಮಾಷೆ ಮಾಡಿ ಎಲ್ಲೂ ಬೋರು ಬರಿಸದೆ ಅದು ಯಾರೆಂದು ಅರಿವು ಮೂಡಿಸುವಲ್ಲಿ ಎಚ್ಎಸ್ಕೆ ಅವರ ಚಾಣಾಕ್ಷತನದ ಅರಿವಾಗುತ್ತದೆ ದೋತಿಯೊಂದಿಗೆ ಒಬ್ಬ ರಾಜಕೀಯ ವ್ಯಕ್ತಿಯ ಬಗ್ಗೆ ಟೀಕಿಸಿ ಬರೆದ ಅವರ ಎದೆಗಾರಿಕೆಯನ್ನು ಒಪ್ಪಲೇಬೇಕು ಹಾಗೂ ಹೆಣ್ಣಿನ ನಡುವನ್ನು ಪ್ರೀತಿಯಿಂದ ಬಳಸಿ ಹೆಗಲ ಮೇಲೆ ಕೈ ಹಾಕಿ ಆಲಂಗಿಸುವ ಸೀರೆ ಹಾಗೂ ತುಂಬಿದ ಬಸ್ಸಿನಲ್ಲಿ ಫುಟ್ಬೋರ್ಡಿನ ಮೇಲೆ ಜೋತು ಬಿದ್ದ ಪ್ರಯಾಣಿಕರಿಗೆ ಹೋಲಿಸುವ ಸೆರಗು ಇದನ್ನೆಲ್ಲ ಕಣ್ಣಿಗೆ ಕಟ್ಟುವಂತೆ ಬರೆಯುವುದು ಪ್ರಾಚಾರ್ಯ ಎಸ್ಎಸ್ಕೆ ಅವರಿಂದಲೇ ಮಾತ್ರ ಸಾಧ್ಯ ಅಂಕಣಕಾರರಾಗಿ ಪ್ರಸಿದ್ಧರಾದ ಎಚ್ಎಸ್ಕೆ ಅವರು ಮೋಡದ ಮಾಯೆ ಎಂಬ ಪ್ರಬಂಧ ಸಂಕಲನದ ಊಟ ತನ್ನಿಚ್ಛೆ ನೋಟ ಪರರಿಚ್ಛೆ ಎಂಬ ಭಾಗದಲ್ಲಿ ಊಟ ತನ್ನಿಚ್ಛೆ ನೋಟ ಪರರಿಚ್ಛೆ ಎಂಬ ಗಾದೆ ಮಾತನ್ನು ವಿವರಿಸುತ್ತಾ ಮನೆಯ ಊಟಕ್ಕೂ ಹೋಟೆಲಿನ ಊಟಕ್ಕೂ ತುಲನೆ ಮಾಡುತ್ತಾ ನಗೆಯ ರಸಪಾಕವನ್ನೇ ಉಣಬಡಿಸಿದ್ದಾರೆ ಆ ಗಾದೆಯ ಮಾತಿನ ಅರ್ಥದ ಬಗ್ಗೆ ಹುಚ್ಚು ಹಿಡಿಸಿಕೊಂಡ ಎಚ್ಎಸ್ಕೆ ಅವರಿಗೆ ಯಾರಿಂದಲೂ ಹುಚ್ಚು ಬಿಡಲಿಲ್ಲ ಕಡೆಗೆ ಅವರ ಗೆಳೆಯನೇ ಅವರನ್ನು ಒಂದು ತಾರಾ ಹೋಟೆಲಿಗೆ ಕರೆದುಕೊಂಡು ಹೋಗಿ ಅವರಿಗೆ ಆ ಗಾದೆಯ ಅರ್ಥ ಮಾಡಿಸುವ ಪರಿಯನ್ನು ಎಳೆ ಎಳೆಯಾಗಿ ಬಿಡಿಸುವ ಪರಿ ತುಂಬ ತಮಾಷೆಯಾಗಿದೆ ಹೋಟೆಲಿನ ಬೇರರ್ ಮಾಡುವ ಸ್ವಾಗತದಿಂದ ಆರಂಭವಾಗಿ ಅವನು ತಂದಿಟ್ಟ ಪಾತ್ರೆಯ ನೀರಿನಲ್ಲಿ ತುದಿ ಬೆರಳನ್ನು ಒದ್ದಿ ತೊಳೆದು ಹೋಟೆಲಿಗೆ ಬಿಲ್ಲು ಸಂದಾಯ ಮಾಡುವವರೆಗಿನ ಪ್ರಸಂಗಗಳನ್ನು ಬಹಳ ತಮಾಷೆಯಾಗಿ ಕಣ್ಣಿಗೆ ಕಟ್ಟುವಂತೆ ಬರೆದಿದ್ದಾರೆ ಎಚ್ಎಸ್ಕೆ ಪಾಯಸವನ್ನು ಸುರುಸುರು ಶಬ್ದ ಮಾಡಿ ಚಪ್ಪರಿಸಿ ಸುರಿಯುವುದು ಪಟಪಟ ಶಬ್ದ ಮಾಡಿ ಹಪ್ಪಳ ಒಡೆಯುವುದು ಅನ್ನದ ಮಧ್ಯದಲ್ಲಿ ಗುಳಿ ಮಾಡಿಕೊಂಡು ಸಾರಿ ಹಾಕಿಕೊಂಡು ಸುರಿಯುವುದು ದೊಡ್ಡದಾಗಿ ತೇಗುತ್ತಾ ತನ್ನಿಚ್ಛೆಯಂತೆ ಊಟವನ್ನು ಆನಂದಿಸುವುದನ್ನು ಕಣ್ಣಿಗೆ ಕಟ್ಟುವಂತೆ ವರ್ಣಿಸಿದ್ದಾರೆ ತಾರಾ ಹೋಟೆಲಿನಲ್ಲಿ ಎಲ್ಲರೂ ಮೆಲುದನಿಯಲ್ಲಿ ಮಾತನಾಡುತ್ತಾ ಸ್ವಲ್ಪ ಸ್ವಲ್ಪವೇ ಚಮಚದಿಂದ ಮೆಲುವಾಗಿ ಸವಿಯುವ ಭೋಜನ ಮರ್ಯಾದೆಯ ಬಗ್ಗೆ ಹೇಳುವುದನ್ನು ಈ ಪ್ರಬಂಧವನ್ನು ಓದಿಯೇ ಅನುಭವಿಸಬೇಕು ಅದರಲ್ಲಿ ಬರುವ ಉಂಡೆ ಮಾವಿನ ಹಣ್ಣು ತಿನ್ನುವ ಸನ್ನಿವೇಶವನ್ನು ಓದುತ್ತಿದ್ದಾಗ ಯಾರಿಗಾದರೂ ಮಾವಿನ ಹಣ್ಣನ್ನು ತಿಂದಂತೆ ಆಗುವುದು ಇಲ್ಲವಾದರೆ ಕೂಡಲೇ ಉಂಡೆ ಮಾವಿನ ಹಣ್ಣನ್ನು ತಂದು ಸವಿಯುವುದು ಖಂಡಿತ ಹೋಟೆಲ್ ಬಿಲ್ ಸಂದಾಯ ಮಾಡಿ ಹೊರಗೆ ಬಂದು ಎಚ್ಎಸ್ಕೆಯವರು ಹೋಟೆಲಿನ ಊಟದ ನೋಟವನ್ನು ವಿವರಿಸಿದ ರೀತಿಯನ್ನು ಓದಿದ ಮೇಲೆ ಮನೆಯಲ್ಲಿನ ತನ್ನಿಚ್ಛೆಯ ಊಟವೇ ಮಿಗಿಲೆನಿಸುವುದು ದಿಟ ಜರ್ಮನಿಯ ಕುಲೆಂಡಾರ್ಫ್ ಎಂಬ ಊರಿನ ರಾಬರ್ಟ್ ಲಿಂಡರ್ ಎಂಬ ಮಹಾಪೌರ ಇದ್ದಕ್ಕಿದ್ದಂತೆಯೇ ಹೆಣ್ಣಾಗಿ ಮೈಕೆಲಾ ಲಿಂಡರ್ ಆದಾಗ ಅವನು ಅವಳಾಗಿ ಅನುಭವಿಸಿದ್ದು ಹಾಗೂ ಆ ವ್ಯಕ್ತಿಯ ಪಾಡು ಅಲ್ಲದೆ ಅಕ್ಕಪಕ್ಕದ ಒಡನಾಡಿ ಜನರ ಪೇಚಾಟ ಇವುಗಳನ್ನು ಎಚ್ಎಸ್ಕೆ ಅವರು ಗಂಡು ಹೆಣ್ಣಾದಾಗ ಎಂಬ ನಗೆಬರಹದಲ್ಲಿ ತೆರೆದಿಟ್ಟ ರೀತಿ ಸಹಜ ಸುಂದರ ಇದನ್ನು ಓದುತ್ತಾ ಹೋದಂತೆಲ್ಲ ಅಂಕಣಕಾರ ಎಚ್ಎಸ್ಕೆಯವರ ಹಾಸ್ಯ ಪ್ರಜ್ಞೆಯ ಅರಿವಾಗುತ್ತಾ ಹೋಗುತ್ತದೆ ಚಪ್ಪಲಿ ಮೆಟ್ಟಿದವರಿಗೆ ಅದು ಎಲ್ಲಿ ಕಚ್ಚುವುದೆಂಬುದು ಗೊತ್ತಾದೀತೇ ಹೊರತು ಇತರರಿಗೆ ಆ ನೋವಿನ ಸ್ಥಳ ಗೊತ್ತಾದೀತೇ ರಾಬರ್ಟ್ ಲಿಂಡರ್ ಅಲಿಯಾಸ್ ಮೈಕೆಲಾ ಲಿಂಡರನ್ನು ಪೌರ ಅನ್ನಬೇಕೆ ಅಥವಾ ಪೌರಿ ಅನ್ನಬೇಕೆ ಎಂಬ ವಿಚಾರವನ್ನು ಹಾಸ್ಯಮಯವಾಗಿ ಒಬ್ಬ ಕನ್ನಡದ ವ್ಯಾಕರಣಕಾರನಾಗಿ ಮಾಡಿದ ಎಚ್ಎಸ್ಕೆಯವರ ರೀತಿಗೆ ಎಲ್ಲರೂ ತೆರೆದೂಗಲೇಬೇಕು ಹಿಟ್ಲರ್ ಆಳಿದ ಪುರುಷ ಪ್ರಧಾನವಾದ ಜರ್ಮನಿಯಲ್ಲಿ ಮಹಾಪೌರನನ್ನು ಪೋರಿ ಅಥವಾ ಪೌರಿ ಅಂದು ಒಪ್ಪಿಕೊಳ್ಳುವಾಗಿನ ಜನರ ಮಾನಸಿಕ ತೊಳಲಾಟವನ್ನು ಮನಮುಟ್ಟುವಂತೆ ಬರೆದಿದ್ದಾರೆ ಒಂದೇ ಜನ್ಮದಲ್ಲಿ ಒಮ್ಮೆ ಗಂಡಾಗಿ ಆಮೇಲೆ ಹೆಣ್ಣಾಗಿ ಎರಡೂ ಬಗೆಯ ಅನುಭವ ಪಡೆಯುವುದೊಂದು ಯೋಗ ಯಾರಾದರೂ ಗಂಡಾಗಿದ್ದಾಗ ಕೆಲವು ಮಕ್ಕಳಿಗೆ ತಂದೆಯಾಗಿ ಹೆಣ್ಣಾದ ಮೇಲೆ ಇನ್ನು ಕೆಲವಕ್ಕೆ ತಾಯಿಯಾಗಿ ಏಕಕಾಲದಲ್ಲಿ ಮಾತಾ ಪಿತ ಎರಡೂ ಆಗುವುದಕ್ಕೆ ಪುಣ್ಯ ಮಾಡಿರಬೇಕು ಎಂದು ಹೇಳುತ್ತಾ ಪುರಾಣದಲ್ಲಿಯ ಬಂಗ್ವಾಸನನ ಕಥೆಯನ್ನು ಉದಾಹರಿಸುವ ರೀತಿ ಅಪ್ಯಾಯಮನ ಇದನ್ನೆಲ್ಲ ಜರ್ಮನಿಯ ಪೆಲೆಂಡಾರ್ಫಿನ ಜನ ಕೇಳಿದ್ದರೆ ರಾಬರ್ಟ್ ಲಿಂಡರ್ ಅಲಿಯಾಸ್ ಮೈಕೆಲಾ ಲಿಂಡರ್ ಅರಿತಿದ್ದರೆ ಅಲ್ಲಿಯ ಜನ ಪೇಚಾಡಬೇಕಾಗುತ್ತಿರಲಿಲ್ಲ ಅಂಥ ವ್ಯಕ್ತಿ ತಮ್ಮ ಪುರಪಿತೃ ಅಥವಾ ಮಾತೃ ಎಂದು ಅಲ್ಲಿಯ ಜನ ಹೆಮ್ಮೆ ತಳೆಯಬಹುದಿತ್ತು ಎಂದು ಎಚ್ಎಸ್ಕೆಯವರ ಅಭಿಪ್ರಾಯ ಅವನು
ಅವಳಾದಾಗಿನ ತೊಳಲಾಟದ ವರ್ಣಮಯ ವರ್ಣನೆಯನ್ನು ಓದಿಯೇ ಅನುಭವಿಸಬೇಕು. ಗಂಡು ಹೆಣ್ಣಾದಾಗ ಲಲಿತ ಪ್ರಬಂಧದಲ್ಲಿ ಹೆಣ್ಣು ಹಾಗೂ ಗಂಡುಗಳ ಅನುಭವ ವಿಚಾರಗಳನ್ನು ತಮಾಷೆಯಾಗಿ ಹೇಳುತ್ತಾ ಪುರಾಣ ರಾಜಕಾರಣಿಗಳ ವಿವರ ಕೊಡುವುದರೊಂದಿಗೆ ಹೆಣ್ಮಕ್ಕಳೇ ಸ್ಟ್ರಾಂಗು ಅಂತ ಎಚ್ ಎಸ್ ಕೆ ಹೇಳಿದ್ದಾರೆ ಅಂತ ನನ್ನ ಅನಿಸಿಕೆ.